ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ನೋಡ್ತಾ ಇದ್ದೀರಾ ರಾಯಚೂರು ವಿಶ್ವವಿದ್ಯಾಲಯ. ಈ ಒಂದು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸ್ನಾತಕೋತ್ತರ ಡಿಪ್ಲೊಮಾ ಪದವಿಗಳಿಗಾಗಿ 2022-23 ಶೈಕ್ಷಣಿಕ ಸಾಲಿನಲ್ಲಿ ಈ ಒಂದು ವಿಷಯದಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಅಡ್ಮಿಷನ್ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ, ನೋಡ್ತಾ ಇದ್ದೀರಾ. ಈ ಒಂದು ಕೋರ್ಸ್ಗಳಿಗೆ ಸರ್ಕಾರಿ ಕಾಲೇಜು ಅಥವಾ ಮಹಾವಿದ್ಯಾಲಯಗಳಲ್ಲಿ ಅಥವಾ ಖಾಸಗಿ ಮಹಾವಿದ್ಯಾಲಯಗಳಲ್ಲಿ ಈ ಒಂದು ಪ್ರವೇಶಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಗಳನ್ನು UUCMS ತಂತ್ರಾಂಶದಲ್ಲಿ ಮುಖಾಂತರ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ಪೇಪರ್ ನೋಟಿಫಿಕೇಷನಲ್ಲಿ ಸ್ನಾತಕೋತ್ತರ ಪದವಿಗಳು ಕೊಟ್ಟಿದ್ದಾರೆ. ಕಲಾ ವಿಭಾಗ ಆರ್ಟ್ಸ್ ಡಿವಿಷನಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ಪರ್ಷಿಯನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಆರ್ಟ್ಸ್ ಡಿವಿಷನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್, ಉರ್ದು, ಪರ್ಷಿಯನ್ ಇದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮತ್ತು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಈ ರೀತಿಯಾಗಿ ಒಂದು ಕೋರ್ಸ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ರೀತಿಯಾಗಿ ಒಟ್ಟು 4 ವಿಭಾಗಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಒಂದು ಪ್ರವೇಶಾತಿ ಅರ್ಜಿ ಅಂತ ಹೇಳ್ಬೋದು. ಈ ಒಂದು ಕಲಾ ವಿಭಾಗ, ಸಮಾಜ ವಿಜ್ಞಾನ ವಿಭಾಗ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಮತ್ತು ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ಈ ಒಂದು ಅಡ್ಮಿಷನನ್ನು ಓಪನ್ ಆಗಿದ್ದಾವೆ ಇವಾಗ ರಾಯಚೂರು ಯೂನಿವರ್ಸಿಟಿನಲ್ಲಿ. ಈ ಒಂದು ರಾಯಚೂರು ಯೂನಿವರ್ಸಿಟಿಗೆ ನೀವು ಒಂದು ಅಡ್ಮಿಷನ್ ಮಾಡಬೇಕಂದ್ರೆ, ಈ ಒಂದು ಸ್ನಾತಕೋತ್ತರ ಪದವಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಂತ ಕೂಡ ಕೊಟ್ಟಿದ್ದಾರೆ ನೋಡಿ. UUCMS ಅಂತ ವೆಬ್ಸೈಟ್ ಇದೆ, ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೇಕಂತ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ ನೋಡಿ, 11/11/2022 ಕೊನೆಯ ದಿನಾಂಕ ಅಂತ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಈ ಒಂದು ಡೇಟ್ನೊಳಗಾಗಿ ನೀವು ಈ ಒಂದು ಅಡ್ಮಿಷನ್ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೇಕಂತ ಕೊಟ್ಟಿದ್ದಾರೆ. ಇದೇ ತಿಂಗಳು 11/11/2022 ಕೊನೆಯ ದಿನಾಂಕ ಇದೆ ಪಿ ಜಿ ಅಡ್ಮಿಷನ್ ಆನ್ಲೈನ್ ಅಪ್ಲಿಕೇಷನ್ಗೆ. ಅದೇ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಒಂದು ಆನ್ಲೈನ್ ಅಪ್ಲಿಕೇಶನ್ ಮತ್ತು ಎಲ್ಲ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟನ್ನು ತೊಗೊಂಡೋಗಿ ಈ ಒಂದು ಯೂನಿವರ್ಸಿಟಿಗೆ ಕೊಡಬೇಕಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಹಾಗೆ ಡಿಗ್ರಿ ಎಲ್ಲ ಒಂದು ಪದವಿ ಅಂಕಪಟ್ಟಿಗಳನ್ನು ಕೊನೆಯ ದಿನಾಂಕ ಈ ದಿನಾಂಕ ಸಲ್ಲಿಸಬೇಕಂತ ಕೂಡ ಕೊಟ್ಟಿದ್ದಾರೆ. 30/11/2022 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಡಿಗ್ರಿಯ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಈ ಒಂದು ಡೇಟಿಗೆ ತೊಗೊಂಡೋಗಿ ಕೊಡಬೇಕಂತ ಇಲ್ಲಿ ಕೊನೆ ಮೆನ್ಷನನ್ನು ಮಾಡಿದ್ದಾರೆ ನೋಡಿ. 30/11/2022 ಈ ಡೇಟಿಗೆ ಒಯ್ದು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಕೊನೆಯ ದಿನಾಂಕ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಯೂನಿವರ್ಸಿಟಿಯ ವೆಬ್ಸೈಟನ್ನು ನೀವು ಸಂಪರ್ಕಿಸಬೇಕು. ಮತ್ತು ಒಂದು ಸೀಟುಗಳ ಒಂದು ಅವೈಲೇಬಿಲಿಟಿ ಮತ್ತು ಅರ್ಹತೆ ಮತ್ತು ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ತಿಳ್ಕೊಬೇಕಂತ ಕೊಟ್ಟಿದ್ದಾರೆ. ಅಧಿಕೃತವಾದಂಥ ವೆಬ್ಸೈಟು ನೋಡಿ, ರಾಯಚೂರು ಯೂನಿವರ್ಸಿಟಿಯ rayachuryuniversity.ac.in ಅಂತ ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಧಿಕೃತವಾದ ಮಾಹಿತಿಯನ್ನು ತಿಳ್ಕೊಬೇಕಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಹೆಚ್ಚಿನ ಮಾಹಿತಿ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೋಬೋದು ಸ್ನೇಹಿತರೆ ನೀವು. ಸ್ನೇಹಿತರೆ, ಇದಿಷ್ಟು ಈ ಒಂದು ರಾಯಚೂರು ಯೂನಿವರ್ಸಿಟಿಯ ಒಂದು PG ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅಡ್ಮಿಷನನ್ನು ಕರೆದಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಎಲ್ಲ ಒಂದು ಮಾಹಿತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು UUCMS ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು UUCMS ರಿಜಿಸ್ಟ್ರೇಷನ್ ಮಾಡ್ಕೋದು ಕೂಡ ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೆ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.